ರೈತರ ವಿರೋಧದ ನಡುವೆಯೂ ಹೆದ್ದಾರಿ ಕಾಮಗಾರಿ ಆರಂಭ ಆಗಿದೆ. ಬೆಳಗಾವಿಯಲ್ಲಿ ಇನ್ನೂ ಆರದ ಭೂಸ್ವಾಧೀನದ ಬೆಂಕಿ. ಗಮನಿಸ್ತಾದ್ರೆ ಭೂಸ್ವಾಧೀನ ವಿಚಾರಕ್ಕಾಗಿ ರೈತರ ವಿರೋಧ ಏನಿತ್ತು, ಇದರ ವಿರೋಧದ ನಡುವೆಯೂ ಹೆದ್ದಾರಿ ಕಾಮಗಾರಿ ಇವತ್ತು ಮತ್ತೆ ಆರಂಭ ಆಗಿದೆ. ಬೆಳಗ್ಗೆ 8 ಗಂಟೆಯಿಂದಾನೇ ಕಾಮಗಾರಿಯನ್ನು ಆರಂಭಿಸಿದೆ ಜಿಲ್ಲಾಡಳಿತ. ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ಆರಂಭಿಸಿದೆ. ಪೊಲೀಸರ ಸರ್ಪಗಾವಲಿನಲ್ಲಿ ಆರಂಭವಾಗಿದ್ದ ರಸ್ತೆ ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಇವತ್ತು ಕೂಡ. ಸೊ ಏನಾದರೂ ಅವಘಡಗಳು ಅಥವಾ ಸಂಭವಿಸಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಬೆಳಗಾವಿಯಲ್ಲಿ ಆರಿಲ್ಲ ಕೂಡ, ಇನ್ನು ರೈತರ ವಿರೋಧದ ನಡುವೆ ಹೆದ್ದಾರಿ ಕಾಮಗಾರಿ ಆರಂಭವಾಗಿದೆ. ಬೆಳಗ್ಗೆ 8 ಗಂಟೆಯಿಂದಾನೇ ಕಾಮಗಾರಿಯನ್ನು ಆರಂಭಿಸಿದೆ ಜಿಲ್ಲಾಡಳಿತ. ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿಯನ್ನು ಆರಂಭಿಸಿದೆ. ಪೊಲೀಸರ ಸರ್ಪಗಾವಲಿನಲ್ಲಿ ಆರಂಭವಾಗಿದ ರಸ್ತೆ ಕಾಮಗಾರಿ ಇದೊಂದು ಬೈಪಾಸ್ ರಸ್ತೆ ಕಾಮಗಾರಿ. ಬೈಪಾಸ್ ರಸ್ತೆ ಕಾಮಗಾರಿಗೆ 900ಕ್ಕಿಂತ ಹೆಚ್ಚು ಜನ ರೈತರ ಭೂಮಿ ಹೋಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 800ಕ್ಕಿಂತ ಹೆಚ್ಚು ಜನರಿಗೆ ಈಗಾಗಲೇ ಪರಿಹಾರವನ್ನು ಕೊಡಲಾಗಿದೆ. ಆದರೆ ಪರಿಹಾರದ ಮೊತ್ತದಲ್ಲಿ ಈಗಿರತಕ್ಕಂಥ ಬೆಲೆಗೆ ತಕ್ಕದಾದಂಥ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ದು ಕೆಲವರ ಹೋರಾಟವಾದರೆ, ಇನ್ನೂ ಕೆಲವರಿಗೆ ನಿಮ್ಮ ಪರಿಹಾರವೂ ಬೇಡ, ನಾವು ಭೂಮಿಯನ್ನು ಕೊಡೋದಕ್ಕೆ ಸಿದ್ಧರಿಲ್ಲ, ನಮ್ಮ ಜಮೀನನ್ನು ನಮಗೆ ಬಿಟ್ಟು ಬಿಡಿ ಅನ್ನುವಂಥದ್ದು ಹೋರಾಟ. ಈ ಹೋರಾಟ ನಿನ್ನೆ ತಾರಕಕ್ಕೇರಿತ್ತು. ರೈತನೋರ್ವ ಇವರು ಪೆಟ್ರೋಲ್ ಸುರಿದುಕೊಂಡು ಬೆಂಕಿಯನ್ನು ಹೊತ್ತಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ. ಅದನ್ನು ಪೊಲೀಸರು ರಕ್ಷಣೆ ಮಾಡಿ ಟ್ರೀಟ್ಮೆಂಟ್ ಕೂಡ ಆತನಿಗೆ ನಡೀತಾ ಇದೆ. ಈ ನಡುವೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಮತ್ತೆ ಕಾಮಗಾರಿ ಆರಂಭವಾಗುತ್ತೆ. ಇಲ್ಲಿ ರೈತರ ಜಮೀನನ್ನು ಒತ್ತಾಯಪೂರ್ವಕವಾಗಿ ಬಳಸಿಕೊಂಡು ಬೈಪಾಸ್ ರಸ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ರೈತರ ತಕರಾರು. ಈಗಾಗಲೇ 800ಕ್ಕಿಂತ ಹೆಚ್ಚು ರೈತರಿಗೆ ಈಗಾಗಲೇ ಸುಮಾರು ಪರಿಹಾರವನ್ನು ಕೂಡ ಕೊಡಲಾಗಿದೆ. ಎಲ್ಲೆಲ್ಲಿ ಪರಿಹಾರದ ಸಮಸ್ಯೆ ಉಂಟಾಗಿದೆ ಅವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರವನ್ನು ಕೊಡಿಸೋದಕ್ಕೆ ಸ್ಪಂದಿಸ್ತೇವೆ ಅಂತ ಜಿಲ್ಲಾಡಳಿತ ಕೂಡ ಹೇಳ್ಕೊಂಡಿದೆ. ಆದರೆ ಜಿಲ್ಲಾಡಳಿತದ ಮೇಲೆ ಅಥವಾ ಜಿಲ್ಲಾಧಿಕಾರಿಗಳ ಮೇಲೆ ವಿಶ್ವಾಸವನ್ನು ರೈತರು ಇಡ್ತಾ ಇಲ್ಲ. ಸಂಬಂಧಪಟ್ಟಂತೆ ನಿನ್ನೆ ಒಂದು ಮೀಟಿಂಗ್ ಕೂಡ ಮಾಡಲಾಗುತ್ತೆ. ಮೀಟಿಂಗಲ್ಲಿ ಕೂಡ ರೈತರು ಹಾಗೆ ರೈತರಿಗೆ ಒಂದಷ್ಟು ರೈತ ಸಂಘಟನೆಗಳು ಕೂಡ ಸಾಥ್ ಕೊಟ್ಟವು. ಆದರೂ ಕೂಡ ರೈತರು ಜಗಲಿಲ್ಲ, ಯಾವುದೇ ವಿಚಾರಕ್ಕೂ ಕೂಡ ನಾವು ಕಾಮಗಾರಿಯನ್ನು ಮಾಡೋದಕ್ಕೆ ಬಿಡಲಿಲ್ಲ ಅನ್ನುವಂಥದ್ದು. ಆದರೆ ಈ ನಡುವೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದಾನೇ ಕಾಮಗಾರಿ ಆರಂಭವಾಗಿದೆ. ಕಾಮಗಾರಿ ಆರಂಭವಾದ ಬೆನ್ನಲ್ಲೇ ಈಗ ಅಲ್ಲಿಗೆ DC ಕೂಡ ವಿಸಿಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಶ್ರೀರಾಮುಡು. ಚಂದ್ರು ಶ್ರೀರಾಮುಡು, ಈಗಾಗಲೇ DC ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕ್ಷಣಕ್ಕೆ ಏನೇನು ಅಪ್ಡೇಟ್ಸ್ ಇದೆ ಸದ್ಯಕ್ಕೆ? ಪಾಟೀಲ್, ಏನು ಬೆಳಗಾವಿ ಅಲಗಾ ಮತ್ತೆ ಮಚ್ಚೆ ಬೈಪಾಸ್ ರಸ್ತೆ ಕಾಮಗಾರಿ ವಿಚಾರ ಸಾಕಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಈಗ ಏನಂತಂದ್ರೆ ಒಂದು ಹಂತದಲ್ಲಿ ತಿಳಿಯಾಗುವಂತ ಬಹುತೇಕ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತಂದ್ರೆ ನಿನ್ನೆ ನಡೆದಂತ ದೊಡ್ಡ ಪ್ರಮಾಣದ ಪ್ರತಿಭಟನೆ ಇವತ್ತು ಆ ಪ್ರತಿಭಟನೆಯ ಕಾವು ಇವತ್ತು ಅಷ್ಟಿಲ್ಲ. ಯಾಕಂತಂದ್ರೆ ನಿನ್ನೆ ಸಂಜೆ ಜಿಲ್ಲಾಧಿಕಾರಿಗಳು ಕೂಡ ತಮ್ಮ ಒಂದು ಏನು ಹೆಚ್ಚೆ ಏನಿದೆ ತಮ್ಮ ಒಂದು ನಿಲುವನ್ನ ಸ್ಪಷ್ಟಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಏನಂತಂದ್ರೆ ಬೆಳಗ್ಗೆಯಿಂದಾನೆ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಈ ಒಂದು ಬೈಪಾಸ್ ರಸ್ತೆ ಕಾಮಗಾರಿ ಶುರುವಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಕಾಮಗಾರಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ರೈತರು ಕೂಡ ಒಬ್ಬೊಬ್ಬರಾಗಿ ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಈಗ ಏನಂತಂದ್ರೆ ಬೆಳಗಾವಿ ಜಿಲ್ಲಾಧಿಕಾರಿ MG ಹಿರೇಮಠ್ ಕೂಡ ಈ ಒಂದು ಕಾಮಗಾರಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪಾಟೀಲ್. ಜೊತೆಗೆ ಏನಂತಂದ್ರೆ ಏನು ಈ ಸದ್ಯ ಇಲ್ಲಿ ಏನು ಕಾಮಗಾರಿ ನಡೀತಾ ಇದೆ, ಕಾಮಗಾರಿ ನಡೀತಾ ಇರತಕ್ಕಂತ ಏನು ಸ್ಥಳ, ಜೊತೆಗೆ ಏನು ಈ ಕಾಮಗಾರಿ ಮಾಡ್ಲಿಕ್ಕೆ ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ ಆ ಒಂದು ಪ್ರದೇಶದಲ್ಲಿ ಈಗಾಗಲೇ ಬೆಳೆ ಕೂಡ ಇದೆ. ಗಜ್ಜರಿ ಅಂದ್ರೆ ಕ್ಯಾರೆಟ್ ಅಂತ ಹೇಳ್ತೀವಿ, ಕ್ಯಾರೆಟ್ ಬೆಳೆ ಅಲ್ಲಿ ಇರೋದ್ರಿಂದ ಏನು ಜಮೀನಿನ ಮಾಲೀಕ ಏನಿದ್ದಾನೆ ರೈತ ರವಿ ಸೂರ್ಯವಂಶಿ ಅನ್ನುವಂಥವ್ರು, ಅವ್ರು ಕೂಡ ಈಗ
ನಿನ್ನೆಯಿಂದ ಅವರು ವಿರೋಧ ಮಾಡಿದ್ರು. ಆದ್ರೆ ಈಗ ಜಿಲ್ಲಾಧಿಕಾರಿಗಳು ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ, ಗಜರಿ ಬೆಳೆ ಬೆಳೆದಿದ್ದೀನಿ ಸಾಹೇಬ್ರೆ, ಹೀಗಾಗಿ ನನಗೆ ಹೆಚ್ಚಿನ ಪರಿಹಾರ ಕೊಡಿ ಅಂತ ಒಂದ್ ಕಡೆ ರೈತ ರವಿ ಸೂರ್ಯವಂಶಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಏನು ಆ ಗದ್ದೆ ಏನಿದೆ ಅವರ ಗದ್ದೆಯಲ್ಲಿ ಬಾವಿ ಕೂಡ ಇದೆ, ಪರ್ಯಾಯವಾಗಿ ನೀರಿನ ವ್ಯವಸ್ಥೆ ಕೂಡ ನಮ್ಗೆ ಮಾಡಿಕೊಡ್ಬೇಕು ಆ ಪ್ರದೇಶ ಬಿಟ್ಟು ಬೇರೆ ಪ್ರದೇಶಕ್ಕೆ ಬೇರೆ ಪ್ರದೇಶದಲ್ಲಿ. ಅಂದ್ರೆ ಏನು ಈಗ ಭೂ ಸ್ವಾಧೀನ ಆಗಿದೆ ಜಮೀನು, ಅದನ್ನ ಬಿಟ್ಟು ಮತ್ತೆ ಅವರ ಜಮೀನು ಅಲ್ಲಿ ಇದೆ. ಆದ್ರೆ ಭೂ ಸ್ವಾಧೀನ ಮಾಡ್ಕೊಂಡಂತ ಪ್ರದೇಶದಲ್ಲಿ ಬಾವಿ ಕೂಡ ಇರೋದ್ರಿಂದ ನಮ್ಗೆ ಪರ್ಯಾಯ ನೀರಿನ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ರೈತ ಅಲ್ಲಿ ಮಾಡ್ತಾ ಇರುವಂತದ್ದು. ಈಗ ಏನಂತಂದ್ರೆ ಅಲ್ಲಿ ನೆರೆದಿರ್ತಕ್ಕಂತ ರೈತರಿಗೆ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದಾರೆ, ನಾವು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ತೀವಿ ಕಾಮಗಾರಿ ನಡೆಸಲಿಕ್ಕೆ, ಸಹಕಾರ ಕೊಡಿ ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಅಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಖುದ್ದು ಡಿಸಿ ಎಂಜಿ ಹಿರೇಮಠ ಸ್ಥಳದಲ್ಲಿ ಈಗ ಹಾಜರಿದ್ದಾರೆ. ಜೊತೆಗೆ ಏನಂತಂದ್ರೆ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗಣ್ಣ ಅವರು ಮತ್ತೆ ಡಿಸಿಪಿ ವಿಕ್ರಮ್ ಅಂಟೆ ಸೇರಿದಂತೆ ಅನೇಕ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಸಾಥ್ ನೀಡಿರುವಂತಹದ್ದು ಪಾಟೀಲ್. ರೈಟ್, ಈಗಾಗಲೇ ಒಂದು ಕಡೆ ಇಲ್ಲಿ ವಶಕ್ಕೆ ತೆಗೆದುಕೊಂಡಿರತಕ್ಕಂತಹ ಈ ಒಂದು ಅಂದ್ರೆ ಜಮೀನನ್ನು ಏನಿದೆ ಕಾಮಗಾರಿಗಾಗಿ ತೆಗೆದುಕೊಂಡಿರತಕ್ಕಂಥ ಜಮೀನು, ಇದರಲ್ಲೇ ಬಾವಿ ಆಗಿರ್ಬೋದು, ಈ ತರದ ಒಂದಷ್ಟು ಬೆಳೆ ಬೆಳೆತಕ್ಕಂಥದ್ದಾಗಿರ್ಬೋದು, ಇದಕ್ಕೆಲ್ಲ ಉಪ ಪರಿಹಾರವನ್ನ ಕೊಡೋದಕ್ಕೆ ಸಾಧ್ಯತೆ ಇದೆಯಾ? ಇದಕ್ಕೆ ಎಂ ಜಿ ಹಿರೇಮಠ್ ಅಥವಾ ಡಿ ಸಿ ಒಂದು ರೀತಿಯಾಗಿ ಭರವಸೆಯನ್ನೇನೋ ಕೊಡ್ತಾ ಇದ್ರೆ ಅದು ಎಷ್ಟರ ಮಟ್ಟಿಗೆ ಖಂಡಿತವಾಗಿ ಸಿಗುತ್ತೆ ಅನ್ನುವಂತ ವಿಶ್ವಾಸವನ್ನ ಇಟ್ಕೊಳ್ಬಹುದು? ಆ ರೀತಿಯಾಗಿ ಕಾನೂನಾತ್ಮಕವಾಗಿ ಏನಾದರೂ ಅವಕಾಶಗಳು ಇದೆಯಾ ಅನ್ನೋದ್ರ ಬಗ್ಗೆ ಏನಿದೆ ಮಾಹಿತಿ ಚಂದ್ರು? ಖಂಡಿತ ಪಾಟೀಲ್, ಇದನ್ನ ಎಲ್ರೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂತ ವಿಚಾರ. ಯಾಕಂತಂದ್ರೆ ಒಂದ್ ಕಡೆ ರೈತರ ಜಮೀನನ್ನ ಸರ್ಕಾರ ಸ್ವಾಧೀನಪಡಿಸ್ಕೊಂಡಿದೆ, ಈಗಾಗಲೇ ಅಲ್ಲಿ ಕಾಮಗಾರಿ ಕೂಡ ಆರಂಭ ಆಗಿದೆ. ಆದ್ರೆ ಏನು ರೈತರು ಹೆಚ್ಚಿನ ಪರಿಹಾರವನ್ನ ಕೇಳಿ ಹಲವರು ವಿರೋಧ ಮಾಡ್ತಾ ಇದ್ರೆ, ಇನ್ನು ಹಲವರು ಜಮೀನನ್ನೇ ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಜಿಲ್ಲಾಧಿಕಾರಿ ಎಂ ಜಿ ಹಿರೇಮಠ್ ನಿನ್ನೆಯಷ್ಟೇ ಸಭೆಯಲ್ಲಿ ಒಂದು ಭರವಸೆಯನ್ನ ನೀಡಿದ್ರು, ಹೆಚ್ಚಿನ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು, ಹೆಚ್ಚಿನ ಪರಿಹಾರವನ್ನ ಸರ್ಕಾರದಿಂದ ಕೊಡಿಸ್ತೀವಿ ಅನ್ನುವಂತ ಭರವಸೆಯನ್ನ ನೀಡಿದ್ರು. ಈಗ್ಲೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿದಂತ ಜಿಲ್ಲಾಧಿಕಾರಿಗಳು ಅದೇ ಮನವಿಯನ್ನ ಏನು ರೈತರಲ್ಲಿ ಮಾಡ್ತಾ ಇದ್ದಾರೆ, ನಿಮ್ಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತೀವಿ, ನೀವು ನಮ್ಗೆ ಕಾಮಗಾರಿಗೆ ಸಹಕಾರ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಇಂಥ ಒಂದು ಭರವಸೆಗಳನ್ನ ಜಿಲ್ಲಾಧಿಕಾರಿ ನೀಡ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ಅವಕಾಶ ಕೂಡ ಇರಬಹುದು ಪಾಟೀಲ್. ಯಾಕಂದ್ರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಜವಾಬ್ದಾರಿಯುತ ಅಧಿಕಾರಿಯಾಗಿ ಇಂಥ ಒಂದು ಪಳ್ಳು ಭರವಸೆಗಳನ್ನ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಒಂದ್ ಕಡೆ ಏನು ರೈತರು ಕಾಮಗಾರಿ ನಡೆಸ್ತಾ ಇದ್ದಾರೆ, ಕಾಮಗಾರಿ ಆಗೋವರೆಗೆ ಈ ಪೊಳ್ಳು ಆಶ್ವಾಸನೆ ಕೊಟ್ಟು ನಂತರ ಜಾರ್ಕೊಳ್ಳುವಂತ ಜಾರ್ಕೊಳ್ಬಹುದು ಅನ್ನುವಂತ ಸಂಶಯ ಬೇರೆದವ್ರಲ್ಲಿದ್ರೂ ಕೂಡ ರಾಜಕಾರಣಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ರಾಜಕಾರಣಿಗಳು ವೋಟ್ ಬ್ಯಾಂಕ್ಗಾಗಿ ಭರವಸೆಗಳನ್ನ ನೀಡ್ತಾರೆ ಪಾಟೀಲ್. ಆದ್ರೆ ಒಬ್ಬ ಅಧಿಕಾರಿಯಾಗಿ ಏನೇ ಮಾತನಾಡಿದ್ರು ಕೂಡ ಅದು ಕಾನೂನಿನ ಚೌಕಟ್ಟಿನಲ್ಲೇ ಇರಬೇಕಾಗತ್ತೆ. ಮತ್ತೆ ಜಿಲ್ಲಾಧಿಕಾರಿ ಖುದ್ದು ಅದನ್ನ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ಆದೇಶ, ಜಿಲ್ಲಾಧಿಕಾರಿಗಳು ಏನೇ ಮಾತಾಡಿದ್ರು ಅದೊಂದು ಮೌಖಿಕ ಆದೇಶದ ತರ ಇರುತ್ತೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ನಿನ್ನೆ ಏನು ಭರವಸೆ ಕೊಟ್ಟಿದ್ದಾರೆ ಹೆಚ್ಚಿನ ಒಂದು ಲಿಖಿತ ರೂಪವಾಗಿ ಏನಾದರೂ ಚಂದ್ರು ಏನಾದರೂ ಉತ್ತರವನ್ನು ಕೊಡತಕ್ಕಂಥದ್ದು ಅಥವಾ ಲಿಖಿತ ರೂಪದ ಈಗ ಈ ರೈತರೇನು ಉಪ ಪರಿಹಾರಕ್ಕಾಗಿ ಕೇಳ್ತಾ ಇದ್ದಾರೆ ಈ ತರದ ಸಮಸ್ಯೆಗಳಿಗೆ, ಒಂದು ಜಿಲ್ಲಾಧಿಕಾರಿಗಳಿಂದ ಲಿಖಿತ ರೂಪದ ಉತ್ತರವನ್ನ ಅಥವಾ ಲಿಖಿತ ರೂಪದ ಇಂತಿಷ್ಟು ಕೊಡಿಸ್ತೇವೆ ಹೀಗೆ ಹೀಗೆ ಅನ್ನುವಂಥದ್ದು ಆದರೂ ಸಿಕ್ಕಿದ್ರೆ ಒಂದು ಗ್ಯಾರಂಟಿ ಅನ್ನುವಂಥ ರೀತಿಯಲ್ಲಿ ಕೂಡ ನಂಬ್ಕೊಳ್ಬಹುದಾಗಿತ್ತೇನೋ ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ಖಂಡಿತ ಪಾಟೀಲ್, ಈ ಪ್ರಶ್ನೆ ಸಹಜವಾಗಿನೇ ಉದ್ಭವಿಸುತ್ತೆ. ಯಾಕಂತಂದ್ರೆ ನೀವು ಬರೇ ಭರವಸೆಯನ್ನ ಕೊಡ್ತಾ ಇದ್ದೀರಿ, ನಮಗೆ ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೇಳ್ಕೊಳ್ಳುವಂತ ರೈತರು ಕೂಡ ಇದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ನಿನ್ನೆ ಇನ್ನೊಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು ಏನು, ಈ ಹೆಚ್ಚಿನ ಪರಿಹಾರವನ್ನ ಕಡಿಮೆ ಪರಿಹಾರ ಸಿಕ್ಕಂತ ರೈತರಿಗೆ ಹೆಚ್ಚಿನ ಪರಿಹಾರನ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನ ಒಂದ್ ಕಡೆ ಹೇಳಿದ್ರೆ, ಮತ್ತೊಂದ್ ಕಡೆ ವಾರದಲ್ಲಿ ಎರಡು ದಿವಸ ಸಂಜೆ 5 ಗಂಟೆಯಿಂದ 7 ಗಂಟೆಗಾಗಿ ಇದಕ್ಕಾಗಿನೇ ನಾವು ಸಮಯವನ್ನ ಮೀಸಲಿಟ್ಟಿದ್ದೀವಿ. ಆ ಒಂದು ಸಮಯದಲ್ಲಿ ಈ ಪ್ರಕ್ರಿಯೆಗಳನ್ನ ನಾವು ಮಾಡ್ತಾ ಇರ್ತೀವಿ. ಯಾರು ಕಡಿಮೆ ನಿಮ್ಗೆ ಏನು ಪರಿಹಾರ ಸಿಕ್ಕಿದೆ, ಹೆಚ್ಚಿನ ಪರಿಹಾರ ಬೇಕು ಅಂತ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಈ ವಾರದಲ್ಲಿ ನಾವು ನಿಗದಿ ಮಾಡಿದಂತ 2 ದಿನದಲ್ಲಿ 5 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ನೀವು ಬನ್ನಿ, ಅಲ್ಲಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದನ್ನು ನೋಡಿದ್ರೆ ಅದಕ್ಕೂ ಕೂಡ ಒಂದು ಹಂತದಲ್ಲಿ ಚಾಲನೆ ದೊರೆತಂತಿದೆ ಪಾಟೀಲ್. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ಚಂದ್ರು. ಥ್ಯಾಂಕ್ ಯು.